ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಶುಕ್ರವಾರದ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೈಡೆ ನಾನು ಈವ್ನಿಂಗಿಂದ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಇವಾಗ ನಾನು ದೀಪ ಹಚ್ಚುತ್ತಾ ಇದ್ದೀನಿ. ಓಕೆ, ಪೂಜೆ ಎಲ್ಲ ಮಾಡಿದ್ಮೇಲೆ ಇವಾಗ ನಾನು ಸ್ಟ್ರಾಂಗಾಗಿ ಟೀ ಮಾಡೋಣ ಅಂತ ಹೇಳಿ ಕಿಶನಿಗೆ ಬಂದಿದ್ದೀನಿ. ಸ್ವಲ್ಪ ಮನೆ ವಾರ ಆಗಿದ್ದಿನ ನಾನು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋದು, ಕಾಫಿನೇ ಆಗಿರ್ಬೋದು ಟೀನೇ ಆಗಿರ್ಬೋದು. ಸೊ ನಮ್ಮನೆಯವರು ಕೂಡ ಇವಾಗ ಜಸ್ಟ್ ಬಂದರು, ಅವರು ಕೂಡ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಬೇಗನೆ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಬೇಗ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ ನಂತರ ಈಗ ನಾನು ಟೀಗೆ ಇಟ್ಟಿದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ನಾನು 5:30 ಒಳಗಡೆನೆ, ಅಂದರೆ 6 ಗಂಟೆ ಒಳಗಡೆನೆ ಬೇಗನೆ ದೀಪ ಹಚ್ಚಿದ್ದೀನಿ ಸಂಜೆ ಒಳಗಡೆ. ಸೊ ಇವಾಗ ನಾನು ಟೀ ಮಾಡ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗೆ ಕುದಿಬೇಕು, ಟೀ ಚೆನ್ನಾಗಿ ಕುದಿಸಿದಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಟೀ ಕೂಡ ಚೆನ್ನಾಗಿ ಕುದಿಸಬೇಕು, ಆದರೆ ಕಾಫಿನ ನಾವು ಕುದಿಸೋಕ್ಕೆ ಹೋಗಬಾರ್ದು. ಟೀ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಫೈನಲಾಗಿ ಈಗ ನಾವು ಸ್ಟ್ರಾಂಗಾಗಿ ಟೀ ಕೂಡ ಮಾಡಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕುಡಿತಾ ಇದ್ದೀವಿ. ಹಾಗೆ ಸೊ ಏಂತಕ್ಕೆ ಜೋರು ನಗಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಏನಿಲ್ಲ, ನನ್ನ ಮಕ್ಕಳು ಇಬ್ಬರು ಆಟಗಳು ಆಡ್ತಾ, ಹಾಗೆ ಕೆಲವೊಂದಷ್ಟು ಹಂಗೆ ಅವ್ರು ಆಡೋದು ನೋಡಿ ವೀಡಿಯೋ ಎಲ್ಲ ಮಾಡಿ ಅವ್ರ ಪಾಪ ಕಳಿಸ್ತೀನಿ. ಸೊ ಏಕೆ ಅಂತ ಅಂದರೆ ನನ್ನ ಮಾತು ಜಾಸ್ತಿ ಕೇಳೋದಿಲ್ಲ, ಏನಾದರೂ ಅವರು ಗಲಾಟೆ ಮಾಡಿದ್ರೆ ವೀಡಿಯೋ ಮಾಡಿ ಕಳಿಸು ನನಗೆ ಅಂತ ಒಂದು ಭಯ ಇಟ್ಟಿದ್ದಾರೆ. ಹಾಗಾಗಿ ವೀಡಿಯೋ ಮಾಡಿಬಿಟ್ಟು ಸೊ ನನ್ನ ಹಸ್ಬೆಂಡ್ ಕಳಿಸ್ಬಿಟ್ರೆ ನನ್ನ ಮಗಳಿಗೂ ಸ್ವಲ್ಪ ಭಯ ಇರೋದ್ರಿಂದ ನಾನು ಹಾಗಾಗಿ ಸೊ ಅದನ್ನೆಲ್ಲ ಮಾತಾಡ್ಕೊಂಡು ಹಾಗೆ ನಗಾಡ್ತಾ ಇದ್ವಿ. ಓಕೆ, ಇವಾಗ ಸೊ ನನ್ನ ಮಗಳು ಪಕ್ಕದ ಮನೆಗೆ ಹೋಗ್ತಾಯಿದ್ದಾರೆ, ನಮ್ಮ ನೇಬರ್ ಮನೆಯಲ್ಲಿ ಓದ್ಕೊಳ್ತಾರೆ. ಹಾಗೆ ನಾನು ಕೂಡ ಅವ್ರನ್ನ ಕೇರ್ ಮಾಡ್ತೇನೆ. ಸೊ ಇಬ್ಬರು ಇದಾರಲ್ವಾ ನಮ್ಮ ನೇಬರ್ ಮನೆ, ಇಬ್ಬರು ಇದ್ದಾರೆ, ಅವ್ಳಿಗೆ ಅಕ್ಕಂದಿರು. ಸೊ ಅವರು ಕೂಡ ಅವ್ರಿಗೆ ಗೈಡ್ ಮಾಡ್ಕೊಡ್ತಾರೆ, ಹೇಳ್ಕೊಡ್ತಾರೆ. ಹಾಗೆ ಅದು ಕೂಡ ನಾನು ಕೂಡ ಅವ್ರನ್ನ ಸ್ವಲ್ಪ ಕೇರ್ ಮಾಡ್ತೀನಿ. ಸೊ ಟ್ಯೂಷನ್ ಅಂದರೆ ಪಕ್ಕದ ಮನೆಗೆ ಟ್ಯೂಷನ್ ಅಂತ ಏನು ನಾನು ಎಲ್ಲೂ ಟ್ಯೂಷನ್ ಹಾಕಿಲ್ಲ. ಸೊ ನನ್ನ ನೇಬರ್ ಮನೆಯಲ್ಲೇ ಓದ್ಕೊಳ್ತಾರೆ. ಹಾಗೆ ನಾನು ಕೂಡ ದಿನನಿತ್ಯ ಏನೆಲ್ಲ ಸ್ಕೂಲ್ನಲ್ಲಾಗಿರ್ಬೋದು ಟ್ಯೂಷನಲ್ಲಾಗಿರ್ಬೋದು ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಅಪ್ಡೇಟ್ ಕೊಡ್ತಾರೆ. ಸೊ ಅದನ್ನು ಕೂಡ ನಾವು ಕೇರ್ ಮಾಡ್ತೀವಿ, ಸ್ಪೆಲ್ಲಿಂಗ್ಸ್ ಎಲ್ಲ ಏನೆಲ್ಲ ಬರೆದಿರ್ತಾರೆ ಅದನ್ನೆಲ್ಲ ಕೇಳ್ತೀನಿ. ಸೊ ಓಕೆ, ಇವಾಗ ಆಯಿತು, ಇವಾಗಿತ್ತು. ಹಾಗೆ ಸ್ವಲ್ಪ ಹಾಲು ಕೇರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಲು ಕೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳಿಗೆ ಏನು ಇಷ್ಟ ಆಗುತ್ತೆ ಅವಾಗ ಕೇಳ್ತಾರೆ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಅಮ್ಮ ಹಾಲು ಕೇರ್ ಮಾಡಿ ಅಂತ ಹೇಳಿದರು, ಹಾಗಾಗಿ 2 ಡೇಸ್ ಬ್ಯಾಕಲ್ಲೇ ಕೇಳಿದರು. ಬಟ್ ಆ ದಿನ ಮಾಡೋಕ್ಕಾಗಲಿಲ್ಲ, ಯಾಕೆಂತ ಅಂದರೆ ಸ್ವೀಟ್ ಮೇಲೆ ಸ್ವೀಟ್ ತಿಂದಿದ್ರಲ್ವ, ಹಾಗಾಗಿ ಸ್ವಲ್ಪ ಅವಾಯ್ಡ್ ಆಗಲಿ ಒಂದು ವಾರ ಅಂತ ಹೇಳಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಹಾಲು ಕೇರ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ನಾನು 1.5 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಹಾಲನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಇವಾಗ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಗೋಡಂಬಿ ಮತ್ತು ಒಣದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ, ಮತ್ತು ಶಾವಿಗೆ ತೊಗೊಂಡಿದ್ದೀನಿ. ಇದನ್ನು ನಾನು ತುಪ್ಪದಲ್ಲಿ ಹುರಿಕೋಬೇಕಾಗುತ್ತೆ. ಒಂದು ಬಾಂಡಿನಲ್ಲಿ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಅದು ಕರಗಿದ ನಂತರ ಈಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಹುರಿಕೊಳ್ತೀನಿ. ಸೊ ನಿಮಗೆ ಹಾಲು ಕೀರು ತುಂಬ ಮಾಡಿದ ತಕ್ಷಣವೇ ಗಟ್ಟಿ ಆಗುತ್ತೆ ಅಂತ ತುಂಬ ಜನಕ್ಕೆ
ಇದು ಇದ್ದೇ ಇರುತ್ತೆ. ಅದು ಗಟ್ಟಿ ಹಾಕಬಾರ್ದು ಅಂತ ಅಂದರೆ ನಾನು ಮಾಡೋ ಪ್ರೊಸೆಸ್ನಲ್ಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಎಷ್ಟೊತ್ತು ಇಟ್ಟರೂ, ಒಂದು ದಿನ ಇಟ್ಟರೂ ಕೂಡ ನಿಮ್ಗೆ ಅದು ಗಟ್ಟಿ ಆಗೋದೇ ಇಲ್ಲ, ಹೇಗೆ ಮಾಡಿರ್ತೀರ ಹಾಗೆ ಇರುತ್ತೆ. ಸೊ ನಾನು ಹೇಳ್ತೀನಿ ಅಷ್ಟೇ, ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಕೂಡ ಗೊತ್ತಾಗುತ್ತೆ. ಇವಾಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಹುರಿದ್ಬಿಟ್ಟು ಸಪ್ರೇಟಾಗಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈಗ ಅದೇ ಬಂಡಿನಲ್ಲಿ ತುಪ್ಪ ಇದೆ ಅಲ್ವಾ, ಸೊ ಅದಕ್ಕೆ ಅದರಲ್ಲೇ ನಾನು ಹುರಿದಿಟ್ಕೊಂಡು ಶಾವಿಗೆನ ಹುರಿದುಕೊಳ್ತಾ ಇದ್ದೀನಿ. ಇದರಲ್ಲಿ ಹುರಿದಿರೋದು ಬರುತ್ತೆ, ಹುರಿದಿಲ್ದಿರೋದು ಕೂಡ ಬಂದಿರುತ್ತೆ. ಬಟ್ ಆದರೆ ನಾನು ತುಪ್ಪನಲ್ಲಿ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಕೂಡ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರಿದಿಟ್ಕೊಂಡು ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇವಾಗ ತುಪ್ಪ ಏನಿದೆ ಕೊನೆಯಲ್ಲಿ ನಾನು ಇವೆರಡು ಹಾಕುವಾಗ ತುಪ್ಪನ ಇನ್ಕ್ಲೂಡ್ ಮಾಡ್ತೀನಿ ಹಾಲೊಳಗೆ. ಈಗ ನೋಡ್ತಾ ಇರ್ಬೋದು, ಸೊ ನಾನು ಆ ಅನ್ನ ಕಾಯಿಸೋದಕ್ಕೆ ಇಟ್ಟಿದ್ದಲ್ವ, ಚೆನ್ನಾಗೇ ಕುದಿತಾ ಇದೆ. ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದಿದ ತಕ್ಷಣನೇ ನೀವು ಏನೂ ಹಾಕೋಂಗಿಲ್ಲ, ಚೆನ್ನಾಗಿ ಕುದಿಬೇಕು. ಅದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಕ್ವಾಂಟಿಟಿ ಚೆನ್ನಾಗಿ ಕಮ್ಮಿ ಹಾಕ್ತಾ ಟೈಮ್ಗೆ ನೀವೇನು ಮಾಡ್ತೀರಾ, ಸಕ್ಕರೆನ ಹಾಕಬೇಕಾಗುತ್ತೆ. ಮುಂಚೆನೇ ಹಾಕೋಂಗಿಲ್ಲ ಸಕ್ಕರೆನ. ಮತ್ತು ಇವಾಗ ಹಾಲು ಕಾಯಿಸೋದಕ್ಕಿಂತ ಮುಂಚೆನೇ ನೀರು ಕೂಡ ನೀವು ಜಾಸ್ತಿ ಹಾಕೋಂಗಿಲ್ಲ. ಒಂದೂವರೆ ಲೀಟ್ರ್ ಹಾಲಿಗೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕಬೇಕಾಗತ್ತೆ. ನೀರು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರೋಲ್ಲ ಹಾಲು ಕೀರು, ನೀರು ನೀರಂಗಿರುತ್ತೆ. ಹಾಗಾಗಿ ನನಗೆ ಹೇಳ್ತಾ ಇರೋದು ಸಕ್ಕರೆ ಕೂಡ ಚೆನ್ನಾಗಿ ಕರೆದ ನಂತರ ಇವಾಗ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ ಏನು ಬರುತ್ತೆ ನೋಡಿ, ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸಬೇಕಾಗತ್ತೆ, ಸ್ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸಿ ಆ ಶಾವಿಗೆ ಏನಿದೆ ಅದು ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸಬೇಕಾಗತ್ತೆ. ಹಾಗೆಯೇ ನಾನು ಬಾಣಲಿನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಇತ್ತಲ್ವ, ಅದು ಕೂಡ ಇವಾಗ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿನ ಹಾಕೋಬೋದು, ಬಟ್ ತುಪ್ಪ ಜಾಸ್ತಿ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಯಾಕೆಂತ ಅಂದರೆ ಮಿಲ್ಕಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಏನಂದರೆ ಬೆಣ್ಣೆ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ನೋಡಿಕೊಂಡೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅದರಲ್ಲಿರುವಂಥ ಶಾವಿಗೆ ನೋಡಿ ಸ್ವಲ್ಪ ದಪ್ಪ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬಿಡಿ. ಕುದಿಸ್ಬಿಟ್ರೆ ಆಯಿತು, ಪರ್ಫೆಕ್ಟ್ ಆದಂತಹ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದು ಹಾರಿದ ನಂತರನೂ ಕೂಡ ಅದು ಗಟ್ಟಿ ಆಗೋದಿಲ್ಲ, ಇದು ಇವಾಗ ಹೇಗಿದೆ ಹಾಗೆ ಇರುತ್ತೆ. ಸಕ್ಕರೆ ಕೂಡ ನೀವು ನೋಡಿಕೊಂಡು ಹಾಕಿ ಮೆಜರ್ಮೆಂಟ್ ಮಾಡಿ, ಒಂದು ಅರ್ಧ ಕಪ್ ಆಗುವಷ್ಟು, ಒಂದೂವರೆ ಕಪ್ ಅಷ್ಟು ನಾನು ಸಕ್ಕರೆನ ಹಾಕಿ ಶಾವಿಗೆ ಪಾಯಸ ಕೂಡ ರೆಡಿ ಆಯಿತು. ಸೊ ಹಾಗೇನೆ ಇವಾಗ ಪಾಯಸ ಮಾಡಿಟ್ಟಿದ ನಂತರ ಈಗ ನಾನು ಒಂದಷ್ಟು ಪಾತ್ರೆ ಇತ್ತು ಸಿಂಕಲ್ಲಿ, ಅದನ್ನೆಲ್ಲ ನೀಟಾಗಿ ತೊಳೆದಾಕ್ಬಿಡ್ತಾ ಇದ್ದೀನಿ. ಬಟ್ ನಾನಂತೂ ಕಿಶನಿಗೆ ಬಂತು ಅಂತ ಅಂದರೆ ಅವಾಗೊಂದು ಅವಾಗ ಪಾತ್ರೆನೇ ತೊಳೆದಾಕ್ಬಿಡ್ಬೇಕು. ಜಾಸ್ತಿ ನಾನು ಸಿಂಕಲ್ಲಿ ಜಾಸ್ತಿ ಪಾತ್ರೆಗಳನ್ನೆಲ್ಲ ಹೆವಿ ಆಗೋ ತನಕನೂ ಕೂಡ ಪೆಂಡಿಂಗ್ ಇಳಿಸಲ್ಲ, ಅವಾಗೊಂದು ಅವಾಗಲೇ ಕ್ಲಿಯರ್ ಮಾಡ್ಕೊಳ್ತೀನಿ. ಕಾಫಿ ಕುಡ್ದಾಗಿದ್ದ ತಕ್ಷಣ ಆ ಪಾತ್ರೆ ಅವಾಗಲೇ ತೊಳಿತೀನಿ. ಇವಾಗ ಹಾಲ್ಕಿರು ಕೂಡ ಮಾಡಿದ್ದಾಯಿತು, ಹಾಲ್ಕಿರದು ಕೂಡ ಅಷ್ಟೇ, ಅವಾಗೊಂದು ಅವಾಗಲೇ ನಾನು ನೀಟಾಗಿ ತೊಳೆದು ಇಟ್ಬಿಟ್ರೆ ಸೊ ನನಗೆ ಕೂಡ ಈಸಿ ಆಗಿಬಿಡುತ್ತೆ, ಜಾಸ್ತಿ ನನಗೆ ಕೆಲಸ ಅನಿಸೋದಿಲ್ಲ. ಅವಾಗೊಂದು ಅವಾಗಲೇ ನಾವು ಕ್ಲಿಯರ್ ಮಾಡ್ಕೊಂತು ಅಂದರೆ ನೀಟಾಗಿ ನಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಜಾಸ್ತಿ ಹೆವಿ ಅನಿಸೋದಿಲ್ಲ. ಓಕೆ, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಜಸ್ಟ್ ಆಲ್ಕಿರ್ ಮಾಡಾಯಿತು ಮತ್ತು ಪಾತ್ರೆನೂ ಕೂಡ ತೊಳೆದಿದ್ದಾಯಿತು, ಆಲ್ಮೋಸ್ಟ್ ಕಿಚನ್ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದ್ರೂ ಸಾಂಬಾರ್ ಇದೆ, ಸಾಂಬಾರ್ಗೆ ನಾನು ಮುದ್ದೆ ಮತ್ತು ರೈಸ್ ಮಾಡಿಕೊಂಡ್ರೆ ಆಯಿತು. ಮೊಟ್ಟೆ ಸಾಂಬಾರು ಮಾಡಿದ್ದೆ ಇಂದಿದ್ದಿನ ಸ್ವಲ್ಪ ಸಾಂಬಾರ್ ಇತ್ತು, ಅದಕ್ಕೇನೋ ಒಂದೆರಡು ಮೊಟ್ಟೆ ಹೊಡೆದಾಕೊಂಡ್ಬಿಟ್ರೆ ಸಾಂಬಾರು ಕೂಡ ಆಗಿರುತ್ತೆ. ಇವಾಗ ನಾನು ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಬೇಕು, ಅದೇನು ಅಂತ ನಿಮಗೇನು ಕೂಡ ತೋರಿಸ್ತೀನಿ. ಸೊ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಏನಾದರೂ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ. ಬಟ್ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳುವಷ್ಟು ಜಾಸ್ತಿ ಶೇರ್ ಮಾಡ್ಕೊಳೋಕೆ ಆಗ್ತಾ ಇಲ್ಲ. ಏಕೆಂತ ಅಂದರೆ ನನಗೆ ಎಲ್ಲ ಕಡೆಯೂ ಕೂಡ ಕ್ಯಾಮ್ರಾ ಆನಲ್ಲಿ ಇರಬೇಕು, ಒಂದು ಅದಕ್ಕೆ ಸ್ಟ್ಯಾಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅದೆಲ್ಲೂ ಕೂಡ ನಾನು ಸ್ಟ್ಯಾಂಡ್ ಇಟ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಏಕೆಂತಂದರೆ ನನ್ನ ಮಗ ಅಂತೂ ಫಸ್ಟ್ ಆಫ್ ಆಲ್ ಏನು ಕೂಡ ಮಾಡೋಕ್ಕೆ ಬಿಡಲ್ಲ, ಕ್ಯಾಮ್ರಾ ಎಲ್ಲೇ ಇದ್ದರೂ ಕೂಡ ಫೋನ್ ಎತ್ಕೊಂಬಿಡೋದು ಮಾಡೋದು ಈ ರೀತಿಯೆಲ್ಲ ಮಾಡ್ತಾನೆ. ಈ ಸಮಸ್ಯೆಯಿಂದ ನಾನು ಆದಷ್ಟು ನನ್ನ ಕೈಲಾಗುವಷ್ಟು ನಾನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗ ಕೂಡ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಸೊ ಈಗಷ್ಟೇ ನಂದು ಕೂಡ ಎಲ್ಲ ಕೆಲಸ ಮುಗೀತು, ಕಿಶನ್ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದ್ರು ಹಸ್ಬೆಂಡು ಕೂಡ ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇತ್ತು ಅಂತ, ಅವ್ರು ಇನ್ನೇನು ಬರ್ತಾರೆ ಅನ್ನೋ ಟೈಮ್ಗೆ ಕಾಲ್ ಮಾಡ್ತಾರೆ, ಅವಾಗ ನಾನು ಮುದ್ದೆಗಿಡ್ತೇನೆ ಬಿಸಿ ಬಿಸಿ ಮುದ್ದೆನ. ಈ ವೆದರ್ಗಂತೂ ಬಿಸಿ ಬಿಸಿ ಊಟ ಮಾಡಿಕೊಂಡು ತಿನ್ನಬೇಕಲ್ವ. ಹಾಗಾಗಿ ಮತ್ತು ಇನ್ನೊಂದು ನಿಮ್ಗೆ ಅಪ್ಡೇಟ್ ಕೊಡಬೇಕು, ನೋಡ್ತಾ ಇರ್ಬೋದು ನಮ್ಮ ಫಿಶ್ ಟ್ಯಾಂಕ್
ಟಾಪ್ ಮೇಲೆ ಒಂದು ಬುದ್ಧ ಇಟ್ಟಿದೆ. ಸೊ ಆ ಪಿಕ್ಚರ್ ಕೂಡ ನಾನು ಆ್ಯಡ್ ಮಾಡ್ತೀನಿ. ಸೊ ಅದು ನೋಡ್ತಾ ಇದ್ರೆ ನಮಗೊಂಥರ ಖುಷಿ ಕೊಡ್ತಾ ಇತ್ತು. ನಮ್ಮ ಮನಸ್ಸಿಗೆ ಎಷ್ಟೇ ಬೇಜಾರಾಗಿದ್ರು ಅದು ನೋಡಿದ ತಕ್ಷಣ ಏನೋ ಒಂಥರ ಏನೋ ಒಂಥರ ನೆಮ್ಮದಿ, ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಏನು ಪಾಸಿಟಿವ್ ಅಂತಾರೆ ನೋಡಿ, ಆ ಥರ ನಮಗೂ ಕೂಡ ಆ ಬುದ್ಧ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೊಂಥರ ಸಮಾಧಾನ ಅನ್ನೋದು ಇರ್ತಿತ್ತು. ಬಟ್ ನನ್ನ ಮಗ ಹೊಡೆದಾಕ್ಬಿಟ್ಟ, ತುಂಬಾ ಬೇಜಾರಾಯಿತು. ಸೊ ನನ್ನ ಮಗ ಮಾಡೋ ಕೆಲಸದಿಂದ ನನಗಂತೂ ತುಂಬ ಅವತ್ತಿನ ದಿನ ಬೇಜಾರಾಯಿತು. ಸೊ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಫೋಟೋ ಕಳಿಸ್ದೆ ಈ ಥರ ಮಾಡಿದ್ದಾನೆ ಅಂತ. ಬಟ್ ನಮ್ಮನೆಯವ್ರು ಇನ್ನೊಂದು ಬುದ್ಧ ಕೂಡ ನೋಡೋಕ್ಕೆ ಶಾಪ್ಗೂ ಕೂಡ ಹೋಗಿದ್ರು. ಬಟ್ ನಾನು ಇವಾಗಲೇ ಬೇಡ ಅಂತ ಹೇಳಿದೆ. ಯಾಕೆಂತಂದರೆ ಇವಾಗ ಒಂದು ಹೊಡೆದಾಕಿದ್ದಾನೆ, ಮತ್ತೆ ತಂದು ಇಟ್ಟರು ಅದೇನೇ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ದಿನ ಆ ಪ್ಲೇಸ್ ಮರೀಲಿ ಅಂತ ಹೇಳಿಬಿಟ್ಟು ನಾನೇನು ಜಸ್ಟ್ ಅದೇನು ಮಾಡಿಲ್ಲ, ಬೇರೆ ಏನಾದ್ರು ಪ್ಲ್ಯಾನ್ ಮಾಡಬೇಕಂತ ಇದ್ದೀನಿ. ಸೊ ಅದನ್ನು ಮಾಡಿದಾಗ ಅಪ್ಡೇಟ್ ಕೊಡ್ತೀನಿ, ಆ ಪಿಕ್ಚರ್ ಕೂಡ ತೋರಿಸ್ತೀನಿ, ಬುದ್ಧ ಇದ್ದಾಗ ಯಾವ ರೀತಿ ಹೈಲೈಟಾಗಿ ಕಾಣಿಸ್ತಿತ್ತು ಅಂತ ಹೇಳಿಬಿಟ್ಟು. ಸೊ ಬನ್ನಿ ನೋಡಿ, ನನ್ನ ಮಗ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅವನ ತರಲೆಗಳು ಯಾವ ರೀತಿ ಇದೆ ಅಂತ, ಈಗೇನೆ ಗೊಂಬೆ ಎಲ್ಲ ಎಳಿಯೋದು ಮಾಡೋದು ಈ ರೀತಿ ಮಾಡ್ತಾನೆ ಇರ್ತಾನೆ. ಸೊ ಡೈಲಿ ಇದೇ ರೀತಿ ಇರುತ್ತೆ. ಓಕೆ, ಸೊ ಫೈನಲಿಗೆ ನೋಡ್ತಾ ಇರ್ಬೋದು ಹಾಲ್ಕಿರು ಕೂಡ ರೆಡಿಯಾಗಿದೆ ನೋಡು. ಹಾರಿದೆ ಕಂಪ್ಲೀಟಾಗಿ, ಹಾರಿದ ಮೇಲೆ ಯಾವ ರೀತಿ ಆಗಿದೆ ಅಂತ ಸ್ವಲ್ಪನೂ ಕೂಡ ಗಟ್ಟಿ ಆಗಿಲ್ಲ ನೋಡ್ತಾ ಇರ್ಬೋದು. ಕೆಲವೊಬ್ಬರು ಹೇಳ್ತಿರ್ತಾರೆ ಹಾಲ್ಕಿರು ಮಾಡಿದ್ರೆ ಫುಲ್ ಗಟ್ಟಿ ಆಗೋಗುತ್ತೆ ನಮ್ಮ ಮನೆಯಲ್ಲಿ ಅಂತಾರೆ. ಬಟ್ ಯಾಕೆ ಗಟ್ಟಿ ಆಗೋದಿಲ್ಲ, ಜಾಸ್ತಿನೇ ಶಾವಿಗೆ ಹಾಕ್ಬಿಟ್ರೆ ಗಟ್ಟಿ ಆಗೋಗುತ್ತೆ. ಜಾಸ್ತಿ ಶಾವಿಗೆ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕಿ. ಓಕೆ, ಇವಾಗ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ನಾನು ಹುಲ್ಲನಿಂದ ಫ್ರಾಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 4-5 ಫ್ರಾಕ್ಸ್ ರೆಡಿಯಾಗಿದೆ. ಬಟ್ ಅದನ್ನೆಲ್ಲ ನಾನು ಡಿಸ್ಪ್ಲೇ ಇನ್ನೂ ಫೋಟೋಸ್ ಏನು ಹಾಕಿಲ್ಲ, ಇನ್ನೂ ಹಾಕಬೇಕು. ಸ್ವಲ್ಪ ಕೆಲಸ ಇದೆ, ಪೆಂಡಿಂಗ್ಸ್ ಇದೆ ಅದನ್ನೆಲ್ಲ. ಒಂದು ಕೆಲವೊಂದೆಲ್ಲ ಫ್ಲವರ್ ಮಾಡೋದು ಮತ್ತು ಬಾರ್ಡ್ರ್ ಮಾಡೋದೆಲ್ಲ ಪೆಂಡಿಂಗ್ ಇತ್ತು. ಸೊ ದಾರ ಖಾಲಿ ಆಗಿತ್ತಲ್ವ, ಹಾಗಾಗಿ ತರಿಸ್ಬಿಟ್ಟು ಅದು ಉಂಡೆ ಬೇರೆ ಮಾಡಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನೇನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಬಟ್ ಆ ಫ್ರಾಕ್ ಮಾಡುವಾಗಲೂ ಕೂಡ ನಾನು ಶೂಟ್ ಮಾಡಿಲ್ಲ. ಏಕೆಂತಂದರೆ ಒಂದು ಫ್ರಾಕ್ ಮಾಡ್ತೀನಿ ಅಂತ ಅಂದರೆ ಕಂಪ್ಲೀಟಾಗಿ ನಾನು ಶೂಟ್ ಮಾಡಬೇಕಾಗುತ್ತೆ. ಬಟ್ ನನಗೆ ಅದೊಂದು ಪ್ಲೇಸ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದು ರೆಕಾರ್ಡ್ ಮಾಡಿಕೊಂಡು ಶೇರ್ ಮಾಡೋಷ್ಟು ನನಗೆ ನನ್ನ ಮಗ ಹೇಳ್ತಾ ಇಲ್ವಾ, ನಿಮಗೆ ಯಾವ ವೀಡಿಯೋ ಮಾಡೋಕ್ಕೂ ಕೂಡ ನನಗೆ ಬಿಡೋದಿಲ್ಲ. ಹಾಗಾಗಿ ನೋಡೋಣ, ಕೆಲವು ಆದಷ್ಟು ನಾನು ಒಂದು ಫ್ರಾಕ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಳ್ತೀನಿ. ನೋಡೋಣ ಅದು ಯಾವಾಗ ಟೈಮ್ ಕೂಡ ಬರುತ್ತೆ, ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಏಕೆಂತಂದರೆ ನಂತರ ನಿಮಗೂ ಕೂಡ ಆಸೆ ಇರುತ್ತಲ್ವ ಕಲಿಬೇಕು ಅಂತ. ಬಟ್ ನಾನು ಯಾವುದೇ ಥರದ ಕ್ಲಾಸ್ಗೆ ಏನು ಹೋಗಿ ಕಲ್ತಿದ್ದಲ್ಲ, ಇದು ನಾನೇ ಹೋನಾಗೆ ನೋಡಿ ಕಲ್ತಿದ್ದು. ಸೊ ಹಾಗೆ ನೋಡ್ತಾ ಇರ್ಬೋದು ಫ್ರಾಕು ಕೂಡ ರೆಡಿ ಆಯಿತು. ಇನ್ನೇನು ಕೊನೆಯಲ್ಲಿ ಇನ್ನೊಂದು 3 ಲೈನ್ಸ್ ಹಾಕಬೇಕು, ಸ್ವಲ್ಪ ಲೆಂತ್ ಕಡಿಮೆ ಬರ್ತಾ ಇದೆ. ಇನ್ನೊಂದು 2-3 ಲೈನ್ಸ್ ನಾನು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಫ್ರಾಕು. ಹಾಗೆ ಇದಕ್ಕೊಂದು ಫುಲ್ ಫಿನಿಷಿಂಗ್ ಕೊಡಬೇಕಲ್ವಾ, ಹಿಂದೆ ಬಟನ್ ಹಾಕಬೇಕು ಮತ್ತು ಫ್ಲವರ್ ಮಾಡಬೇಕು. ಫಿನಿಷಿಂಗ್ ಆದಮೇಲೆ ನಾನು ತೋರಿಸ್ತೀನಿ ಯಾವ್ಯಾವ ಥರ ಫ್ರಾಕ್ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಯಾರಾದರೂ ಉಲನ್ನಿಂದ ಫ್ರಾಕ್ ಏನಾದರೂ ತೊಗೊಳೋದಿದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಸದ್ಯದಲ್ಲಿ ಇವಾಗ ಇನ್ನೂ ಯಾವುದೂ ಡಿಸ್ಪ್ಲೇ ಹಾಕಿಲ್ಲ. ಡಿಸ್ಪ್ಲೇ ಹಾಕಿದ್ಮೇಲೆ ಖಂಡಿತವಾಗ್ಲೂ ನನ್ನ ವಾಟ್ಸಪ್ ನಂಬರ್ ಆಗಿರ್ಬೋದು ಇಲ್ಲ ಮೇಲ್ ಇಮೇಲ್ ID ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ನೀವು ಕೂಡ ಇಷ್ಟ ಆದರೆ ಬೈ ಮಾಡ್ಬೋದು. ಸೊ ನಾನು ಅದರ ಪ್ರೈಸ್ ಅದನ್ನೆಲ್ಲ ನಮಗೆ ಡೀಟೇಲ್ಸಾಗೆ ಕೊಡ್ತೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ. ಬಟ್ ನಾನು ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದೆ ಉಳ್ಳನಿಂದ ಫ್ರಾಕ್ ಮಾಡಿಬಿಟ್ಟು ಸೇಲ್ ಮಾಡಬೇಕು ಅಂತ. ಸೊ ಫೈನಲಾಗಿ ಇವಾಗ ಮಾಡ್ತಾ ಇದ್ದೀನಿ. ಜಾಸ್ತಿ ಫ್ರಾಕ್ ಏನೂ ಮಾಡಿಲ್ಲ, ಮಿನಿಮಮ್ ಒಂದು 5-6 ಫ್ರಾಕ್ಸ್ ರೆಡಿಯಾಗಿದೆ. ಕಂಪ್ಲೀಟಾಗೆ ನಾನು ಇನ್ನೊಂದೆರಡು ಫ್ರಾಕ್ ಆದಮೇಲೆ ತೋರಿಸ್ತೀನಿ ಯಾವ್ಯಾವ ಥರ ಫ್ರಾಕ್ ಪ್ಯಾಟರ್ನ್ಸ್ ಎಲ್ಲ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಓಕೆನಾ? ಸೊ ಇವಾಗ 2 ಲೈನ್ಸ್ ಇದೆ, ಕಂಪ್ಲೀಟ್ ಮಾಡಿಬಿಡ್ತೀನಿ. ಇವತ್ತು ಹೆಂಗಾದರೂ ಮಾಡಿ ಒಂದು ಫ್ರಾಕ್ ಫಿನಿಷಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇವಾಗ ನಾನು ಸ್ವಲ್ಪ ಎಲ್ಲ ಕೆಲಸ ಮುಗಿದಿದೆ ಅಲ್ವಾ, ಅಡುಗೆ ಮನೆ ಕೆಲಸ ಎಲ್ಲ ಮುಗಿದಿದೆ. ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ತಾಗೆಲ್ಲ ನಾನು ಈ ಥರ ವರ್ಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಹುಲ್ಲನ್ನು ವರ್ಕ್ ಮಾಡ್ಕೊಂಡು ಕೂತ್ಕೊಳ್ತೀನಿ. ಅವಾಗೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ನನಗೆ ಏನಂದರೆ ಅಡುಗೆ ಮಾಡೋದು, ಸೊ ನನ್ನ ಮಕ್ಕಳು ನೋಡ್ಕೊಳ್ಳೋದು ಈ ಥರ ಎಲ್ಲ ಇರ್ತಿತ್ತು. ಇವಾಗ ನನ್ನ ಮಗನೇ ಅವನು ಸ್ವಲ್ಪ ಊಟ ಮಾಡೋದು ಎಲ್ಲ ಮಾಡ್ತಾನಲ್ವ, ಹಾಗಾಗಿ ಇವಾಗ ಫ್ರಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಮಾಡ್ತಾ ಇದ್ದೀನಿ. ಸೊ ಫೈನಲಾಗಿ ಹೇಗೆ ಆಯಿತು ಅಂತ ತೋರಿಸ್ತೀನಿ. ಓಕೆ, ಲಿಖಿತ ಕೂಡ ಇವಾಗ ಜಸ್ಟ್ ಬಂದರು, ಮೆಹಂದಿ ಹಾಕಿಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು. ನನ್ನ ನೇಬರ್ ಮನೆ ಇಬ್ಬರು ಇದ್ದಾರಲ್ಲ, ಅವ್ಳಿಗೆ ಅಕ್ಕಂದಿರು, ಸೊ ಅವರು ಹಾಕಿದ್ದು. ಸೊ ಅವರೊಬ್ರು ಕಾಲೇಜಿಗೆ ಹೋಗ್ತಾರೆ, ಒಬ್ಬರು ಸ್ಕೂಲ್ಗೆ ಹೋಗ್ತಾರೆ. ಹಾಗಾಗಿ ಒಬ್ಬರು ಕಾಲೇಜಿಗೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಅವರು ಸ್ಕೂಲ್ನ ಕಾಲೇಜ್ನಲ್ಲಿ ಕಾಂಪಿಟೇಷನ್ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಲಿಖಿತಗೂ ಕೂಡ ಹಾಕಿದ್ದಾರೆ. ಸೊ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿ ಹಾಕಿದ್ದಾರೆ.
ಸೊ ನನ್ನ ಮಗಳಿಗೂ ಕೂಡ ಮೆಹಂದಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾನು ಒಂದು ಕೋನ್ ತರಿಸಿಟ್ಬಿಟ್ಟಿದ್ದೀನಿ. ಅವ್ರು ಕೇಳಿದಾಗೆಲ್ಲ ಹಾಕ್ತಾ ಇರ್ತೀನಿ, ಏನೋ ಒಂಥರ ಅಲ್ವಾ ಮಕ್ಳಿಗೊಂಥರ ಆಸೆ. ಬಟ್ ನಮಗೂ ಕೂಡ ಅವ್ರ ಏಜಲ್ಲಿದ್ದಾಗ ಮೆಹಂದಿ ಹಾಕೋಬೇಕು, ನೈಲ್ ಪಾಲಿಷ್ ಹಾಕೋಬೇಕು, ಈ ಥರ ಎಲ್ಲ ಒಂಥರ ಜಾಸ್ತಿ ಇಷ್ಟ ಆಗ್ತಿತ್ತು. ಬಟ್ ಇವಾಗಂತೂ ಅದೇನೂ ಹಾಕೋಬೇಕಂತ ಅನಿಸೋದೇ ಇಲ್ಲ, ನಮಗೆ ಬರೀ ಕೆಲಸನೇ ಆಗೋಗುತ್ತೆ. ಇದ್ರ ಮಧ್ಯೆ ನಮ್ಮ ಸೆಲ್ಫ್ ಕೇರ್ ಅನ್ನೋದು ಏನು ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಮೆಹಂದಿ, ಹಾಗಾಗಿ ಮೆಹಂದಿ ಕೂಡ ಹಾಕಿದ್ದಾರೆ. ನಾಳೆ ನಾನು ಅವ್ರಿಗೆ ನೈಲ್ ಪಾಲಿಷ್ ಹಾಕ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಮೆಹಂದಿ ಹಾಕಿ ಹಿಂದೆ ನೈಲ್ ಪಾಲಿಷ್ ಹಾಕಿದ್ರೆ ನೈಲ್ಗೆ ಒಂಥರ ಲುಕ್ಕಾಗಿ ಕಾಣುತ್ತೆ. ಸೊ ಹಾಗೇ ಮೆಹಂದಿ ಕೂಡ ಎಲ್ಲ ಡ್ರೈ ಆಗಿತ್ತು ಅಂತ ಹೇಳಿಬಿಟ್ಟು ಅವರು ಡೈರೆಕ್ಟಾಗಿ ವಾಶ್ ಮಾಡಲ್ಲ. ಸೊ ನಾನು ನಿಮಗೆ ಅವ್ರಿಗೆ ಹೇಳಿದ್ದೆ ಈ ಥರ ಮೆಹಂದಿ ಹಾಕಿದ ತಕ್ಷಣ ನೀನು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಡ ಶಿನಮ್ಮ, ಅದನ್ನೆಲ್ಲ ನೀಟಾಗಿ ಸೊ ಅದರಲ್ಲಿ ಏನು ಮೆಹಂದಿ ಇದೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಡು, ಆಮೇಲೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊ ಅಂತ ಹೇಳಿದೆ. ಹಾಗಾಗಿ ಅವರು ಅದನ್ನು ಫಾಲೋ ಮಾಡ್ತಾಯಿದ್ದಾರೆ. ಸೊ ನಾವೇನು ಹೇಳ್ತೀನಿ ಅದನ್ನು ಫಾಲೋ ಮಾಡೋದು ಜಾಸ್ತಿ ಅವರು. ಹಾಗೆಯೇ ಸೊ ನನ್ನ ಉಲಾನ್ ವರ್ಕ್ ಇತ್ತಲ್ಲ ಅದು ಸ್ವಲ್ಪ ಮಾಡಿ ಕಂಪ್ಲೀಟ್ ಆಯಿತು, ಇನ್ನೊಂದು ಸ್ವಲ್ಪ ಫ್ಲವರ್ ಮಾಡೋದಿದೆ ಆ್ಯಂಡ್ ಏರ್ ಬೆಂಡ್ ಮಾಡೋದಿದೆ, ಅದು ನಾಳೆ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಮುದ್ದೆಗಿಟ್ಟಿದ್ದೀನಿ, ಸಾಂಬಾರು ಕೂಡ ರೆಡಿಯಾಗಿದೆ, ಅದಕ್ಕೊಂದು ಎರಡು ಮೊಟ್ಟೆ ಹೊಡೆದಾಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ಹಾಗೆಯೇ ನನ್ನ ಮಗನಿಗೂ ಕೂಡ ಹಾಲು ಕೀರ ಕೊಟ್ಟಿದ್ದೀನಿ, ಕುಡಿತಾ ಇದ್ದಾರೆ. ಸೊ ನನ್ನ ಮಗಳು ಮೆಹಂದಿ ಎಲ್ಲ ರಿಮೂವ್ ಮಾಡಿದ ಮೇಲೆ ನಾನು ಕುಡಿತೀನಿ ಮಮ್ಮಿ ಅಂತ ಹೇಳಿದರು. ಸೊ ಹಾಗೆಯೇ ಸೊ ನನ್ನ ಹಸ್ಬೆಂಡು ಕೂಡ ಬಂದರು. ಸೊ ಈಗ ಊಟ ಕೂತಿದ್ದೀವಿ, ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಎಗ್ ಸಾಂಬಾರ್ ಮತ್ತು ಇದರ ಜೊತೆ ನಾನು ಹಾಲು ಕೀರ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇವತ್ತಿನ ಡಿನ್ನರ್ ಹೀಗಾಗಿತ್ತು, ಹಾಗೆಯೇ ಇವತ್ತಿನ ವ್ಲಾಗು ಕೂಡ ಈ ಸಿಂಪಲ್ಲಾಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ, ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ. ಹಾಲು ಕೀರು ತುಂಬ ಹೊತ್ತಾದ್ರೂ ಕೂಡ ಗಟ್ಟಿ ಆಗಿಲ್ಲ. ಓಕೆ, ಥ್ಯಾಂಕ್ ಯು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.